ಇನ್ನು ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆ ಅಲ್ಲೂ ಕೂಡ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಮುಳುಗಡೆಯಾಗಿರುವಂಥದ್ದು. ಭಾಗಮಂಡಲದ ನಾಪೊಕ್ಲು ರಸ್ತೆಯ ಮೇಲೂ ಕೂಡ ಕಾವೇರಿಯ ನದಿ ನೀರು ಹರಿತಾ ಇದೆ. ಕೊಟ್ಟಮುಡಿ ಮೂರ್ನಾಡು ಸಂಪರ್ಕ ಕಡಿತವಾಗಿದೆ. ನಾಪೊಕ್ಲು ಚೆರಿಯಪರಂಬು ಕಲ್ಲುಮೊಟ್ಟೆ ರಸ್ತೆ ಸಂಪರ್ಕ ಕಡಿತವಾಗಿರುವಂಥದ್ದು. ಕುಶಾಲನಗರ ಭಾಗದಲ್ಲೂ ಕೂಡ ಕಾವೇರಿಯ ಪ್ರವಾಹದ ಭೀತಿ ಎದುರಾಗಿದೆ. ಕೊಡಗಿನಲ್ಲಿ ಸಣ್ಣದೊಂದು ಮಳೆ ಬಂದರೂ ಕೂಡ ಸಾಲು ಸಾಲು ಅವಾಂತಗಳು ಸೃಷ್ಟಿಯಾಗುತ್ತೆ. ಇನ್ನು ಕಳೆದ 15-20 ದಿನಗಳಿಂದ ನಿರಂತರವಾಗಿ ಬಿಟ್ಟು ಬಿಡದೆ ವರುಣ ಅಬ್ಬರಿಸ್ತಾ ಇರೋದ್ರಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು, ಜನ ಆತಂಕದಲ್ಲಿಯೇ ಕಾಲವನ್ನು ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಮುಳುಗಡೆಯಾಗಿರುವಂಥದ್ದು. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಘಟಪ್ರಭೆಯ ರೌದ್ರ ನರ್ತನ ಜೋರಾಗಿದೆ. ಸಂಕೇಶ್ವರ ಟು ಹುಬ್ಬಳ್ಳಿ ಹೆದ್ದಾರಿಯ ಲೋಳಸೂರ ಸೇತುವೆ ಮುಳುಗಡೆಯಾಗಿರುವಂಥದ್ದು. ಸೇತುವೆಯ ಮೇಲೆ ರಭಸವಾಗಿ ನದಿಯ ನೀರು ಹರಿತಾ ಇದೆ. ರಸ್ತೆ ಸಂಪರ್ಕ ಕಟ್ಟಾಗಿರುವಂಥದ್ದು. ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ನಿರ್ಮಾಣವಾಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ವರುಣ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದ.